ಟ್ರೈಬಲ್ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅವಿರೋಧ ಆಯ್ಕೆ. ನೂತನ ಅಧ್ಯಕ್ಷರಾಗಿ ಸಿದ್ದಪ್ಪ ಬಳಿಗಾರ್ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಹಾಲಪ್ಪ ಮಂಟುಗುರಿ ಆಯ್ಕೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಕುಡ್ಚಿ ಸಮಿತಿಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸಿದ್ದಪ್ಪ ಬಳಿಗಾರ್ ಹಾಗೂ ಉಪಾಧ್ಯಕ್ಷರಾಗಿ ಹಾಲಪ್ಪ ವಂಟಮುರಿ ಅವರು ಮಂಗಳವಾರ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಕೆಎನ್ ರಾಜಶೇಖರ್ ಘೋಷಿಸಿದರು. ಕಾಂಗ್ರೆಸ್ ಮಡಲಿಗೆ ಸೇರಿದ ಕುಡ್ಚಿ ಎಪಿಎಂಸಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಎಂಎಲ್ಸಿ ವಿವೇಕರಾವ್ ಪಾಟೀಲ್ ಮಾರ್ಗದರ್ಶನದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಣಯ್ ಪಾಟೀಲ್ ಇವರ ನೇತೃತ್ವದಲ್ಲಿ ಅವಿರೋಧ ಆಯ್ಕೆ ನಡೆಯಿತು. ಒಟ್ಟು 13 ಜನ ಸದಸ್ಯರಲ್ಲಿ 11 ಜನ ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಚುನಾವಣಾಧಿಕಾರಿಯಾಗಿ ರಾಯಬಾಗ್ ತಹಸೀಲ್ದಾರ್ ಕೆಎನ್ ರಾಜಶೇಖರ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಣಯ್ ಪಾಟೀಲ್, ಕಾಡಾ ಅಧ್ಯಕ್ಷ ಈಗೌಡ ಪಾಟೀಲ್, ಜಿಲ್ಲಾ ಪಂಚಾಯತ್ ಸದಸ್ಯ ಅಕ್ಬರ್ ಅಲಿ ಮಾರೂಫ್, ಡಿಎಸ್ ನಾಯ್ಕ್, ಕುಡ್ಚಿ ಎಪಿಎಂಸಿ ಪ್ರಭಾರಿ ಕಾರ್ಯದರ್ಶಿ ಎಂಎ ಸಾಲಿ, ಹಾಲಪ್ಪ ಘಾಳಿ, ಸಾತ್ಗೌಡ ಪಾಟೀಲ್, ಕದ್ದು ಜಾಧವ್, ದಾದು ಹಂಡಿಗೆ, ಎಸ್ಪಿ ಹೋಳ್ಕರ್, ಎಪಿಎಂಸಿ ಸದಸ್ಯರಾದ ಭಾಷಾಲಾಲ್ ವಾಟೆ, ಅಶೋಕ್ ಪಟೇದಾರ್, ವಿಲಾಸ್ ಬಿಸಲ್ನಾಯ್ಕ್, ಗೋದವ್ವ ಚೌಗ್ಲಾ, ರಾಮಣ್ಣ ಕಂಕನವಾಡಿ, ಕರೆವ್ವ ಗದಾಡಿ, ಮಲ್ಗೌಡ ಪಾಟೀಲ್, ಮಹಾದೇವಿ ಶೆಟ್ಟಪ್ಗೋಳ್, ಮಹಾವೀರ್ ಶೆಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇಂದಿನ ಈ ಎಪಿಎಂಸಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ರಮೇಶ್ ಸಾವುಕಾರ್ಲು ಮತ್ತು ವಿವೇಕಣ್ಣ ಏನು ಹೇಳಿರಲ್ಲ ಅದನ್ನು ಅಧ್ಯಕ್ಷ ಮಾಡ್ತೀವಿ. ಪ್ರಣಯ ಪಾಟೀಲ್ರ ನೇತೃತ್ವದಲ್ಲಿ ಡಿ ಎಸ್ ನಾಯ್ಕರ ಎಲ್ಲರೂ ಕೂಡ ಕಾಂಗ್ರೆಸ್ದ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಕ್ಕೆ ಎಲ್ಲ ಮೆಂಬರ್ ಸಹಕರಿಸಿದರು. ಆ ಮೆಂಬರ್ಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಪೇಟೆ ಸಮಿತಿಯ ಕೊನೆ ಹಂತದ ಒಂದು ಚುನಾವಣೆ ಪ್ರಕ್ರಿಯೆ ಮುಕ್ತಾಯವಾಗಿದೆ. ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಮತ್ತು ವಿವೇಕಣ್ಣ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ನೆಚ್ಚಿನ ಯುವ ನಾಯಕರಾದಂಥ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರಣಯಣ್ಣ ಪಾಟೀಲ್ ಅವರ ನೇತೃತ್ವದಲ್ಲಿ ಭಾಳ ಶಾಂತವಾಗಿ 2 ತಿಂಗಳಿಂದ ಈ ಪ್ರಕ್ರಿಯೆ ಪ್ರಾರಂಭದ. ಇಲ್ಲಿಯವರೆಗೆ ಅವರೆಲ್ಲ ಭಾಳ ಪ್ರಯತ್ನ ಮಾಡಿ 4 ಭಿನ್ನ ವಿರೋಧ ಆಯ್ಕೆಯಾದವು. ಅದರ ನಂತರ ಉಳಿದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೆಚ್ಚಾನ ಹೆಚ್ಚು ಅಭ್ಯರ್ಥಿಗಳೆಲ್ಲರೂ 2 ಕ್ಯಾಂಡಿಡೇಟ್ ಬಿಟ್ಟರೆ ಎಲ್ಲ ಕ್ಯಾಂಡಿಡೇಟ್ ನಮ್ಮ ಆರಿಸಿ ಬಂದಿದ್ದಾವೆ. ಇದರಿಂದ ಭಾಳ ಸಂತೋಷ ಆಗಿದೆ. ಅದಕ್ಕಿನ್ನು ಮುಂದೆ ಈ ಎಪಿಎಂಸಿಗೆ ಆಯ್ಕೆಯಾದಂಥ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರ ಜವಾಬ್ದಾರಿ ಭಾಳ ಹೆಚ್ಚದ. ಇಲ್ಲಿ ಮಾರ್ಕೆಟ್ ಇಲ್ಲ, ಮಾರುಕಟ್ಟೆ ಇಲ್ಲ, ನಮ್ಮ ಬೆಳೆದಂಥ ರೈತರು ಬೆಳೆದಂಥ ಬೆಲ್ಲ, ಗೋವಿನ ಜೋಳ ಮುಖ್ಯವಾಗಿ, ಅದರಲ್ಲಿ ಅರಿಶಿಣ, ಇವೆಲ್ಲ ಸಾಗಲಿ ಮಾರುಕಟ್ಟೆಗೆ ಹೋಗ್ತಾವೆ. ದಯಮಾಡಿ ಆ ವ್ಯಾಪಾರಸ್ಥರ ಮೀಟಿಂಗ್ ಕರೆದು ಇಲ್ಲಿ ಲೋಕಲ್ ಲೀಡರ್ಸ್ ಮೀಟಿಂಗ್ ಕರೆದು ಈ ಮಾರುಕಟ್ಟೆಯನ್ನು ಒಂದು ಬೆಳವಣಿಗೆ ದೃಷ್ಟಿಯಿಂದ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಆರಿಸಿ ಬಂದಂಥ ಎಲ್ಲ ಪ್ರತಿನಿಧಿಗಳಿಗೆ ವಿನಂತಿ ಮಾಡಿಕೊಂಡು ಅದಕ್ಕೆಲ್ಲ ಮಾರ್ಗದರ್ಶನವನ್ನು ಪ್ರಕರಣ ಮಾಡಬೇಕಂತೇಳಿ ಕೇಳಿಕೊಂಡು ಒಂದೆರಡು ಮಾತುಗಳನ್ನು